ಡಿಸಿಎಂ ಲಕ್ಷ್ಮಣ ಸವದಿಗೆ ಕಡಿಮೆ ಆಗಿಲ್ಲ ಆತಂಕ. ಅಭ್ಯರ್ಥಿಗಳನ್ನೇ ಬಿಟ್ಟು ಸಭೆಯನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರು. ಸಭೆಯ ಫೋಟೋಗಳು ಈಗ ಫುಲ್ ವೈರಲ್ ಆಗ್ತಾ ಇದೆ. ಡಿಸಿಎಂ ಲಕ್ಷ್ಮಣ ಸವದಿಗೆ ಆತಂಕ ಕಡಿಮೆ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಕ್ಷೇತ್ರ ಅಥಣಿ ಕ್ಷೇತ್ರ ಕೈ ಬಿಟ್ಟೋಗ್ತಾ ಇರುವಂತ ಆತಂಕ ಅವರಲ್ಲಿ ಇನ್ನೂ ಕೂಡ ಇದೆ. ನಿನ್ನೆ ಲಕ್ಷ್ಮಣ ಸವದಿ ನಿವಾಸದಲ್ಲಿ ನಡೆದಿರುವಂತಹ ಸಭೆ, ಜಗದೀಶ್ ಶೆಟ್ಟರ್ ಅವರು, ಈಶ್ವರಪ್ಪ ಅವರು, ಸಿಸಿ ಪಾಟೀಲ್ ಹಾಗೆ ಮುರುಗೇಶ್ ನಿರಾಣಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಮಹೇಶ್ ಕುಮಟಳ್ಳಿ ಹಾಗೆ ಶ್ರೀಮಂತ ಪಾಟೀಲ್ಗೆ ಆಹ್ವಾನವನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಆ ಕ್ಷೇತ್ರದಲ್ಲಿ, ಪ್ರಮುಖವಾಗಿ ಕಾಗವಾಡ ಅಥಣಿ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಅನ್ನುವ ಲೆಕ್ಕಾಚಾರದಲ್ಲಿ ಇರುವಂತ ಬಿಜೆಪಿ ಪಕ್ಷದವರೇ ಅಲ್ಲಿ ಆ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತ ನಾಯಕರೇ ಆ ಅಭ್ಯರ್ಥಿಗಳನ್ನ ಬಿಟ್ಟು ಸಭೆಯನ್ನ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ಆ ಫೋಟೋಗಳನ್ನ ಕೂಡ. ಜಗದೀಶ್ ಶೆಟ್ಟರ್ ಅವರಿದ್ದಾರೆ, ಲಕ್ಷ್ಮಣ್ ಸವದಿ ಅವರಿರುವಂತದ್ದು, ಸಿಸಿ ಪಾಟೀಲ್ ಅವರು, ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಇರಬೇಕಾದಂತ ಅಭ್ಯರ್ಥಿಗಳೇ ನಾಪತ್ತೆ ಆಗಿದ್ದಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಬಿಜೆಪಿ ವಲಯದಲ್ಲಿ. ಅಭ್ಯರ್ಥಿಗಳನ್ನ ಬಿಟ್ಟು ಏನ್ ಚರ್ಚೆ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಅವರನ್ನ ಆಹ್ವಾನ ಮಾಡಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಮಹೇಶ್ ಕುಮಟಳ್ಳಿ ಅವರನ್ನ ಸೋಲಿಸುವಂತ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ ಸವದಿ ಅವರು ಇದ್ದಾರಾ ಹಾಗಾದ್ರೆ ಅನ್ನುವ ಪ್ರಶ್ನೆಗಳು ಈಗ ಆಲ್ರೆಡಿ ಸಾಕಷ್ಟು ಎದ್ದಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೂಡ ತೋರಿಸಿದ್ವಿ. ಲಕ್ಷ್ಮಣ ಸವದಿ ಅವರ ಪಟ್ಟ ಶಿಷ್ಯನೇ ಈಗ ಆಲ್ರೆಡಿ JDS ಅಭ್ಯರ್ಥಿ ಆಗಿರುವಂಥದ್ದು ಅನ್ನೋದನ್ನ ಈಗ ಇಲ್ಲಿ ಬಿಜೆಪಿ ನಾಯಕರು ಮಾತ್ರ ಸೇರ್ಕೊಂಡು ಸಭೆಯನ್ನ ಮಾಡಿರುವಂಥದ್ದು. ಅದರಲ್ಲೂ ಅಭ್ಯರ್ಥಿಗಳನ್ನ ಬಿಟ್ಟು ಅಥಣಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ, ಕಾಗವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಅವರನ್ನ ಬಿಟ್ಟು ಸಿಸಿ ಪಾಟೀಲ್, ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್, KS ಈಶ್ವರಪ್ಪನವರು ಮಾತ್ರ ಸಭೆಯನ್ನ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಇನ್ನು ಒಂದ್ ಕಡೆ ಚರ್ಚೆಯನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಏನ್ ಚರ್ಚೆ ಮಾಡಿದ್ರು, ಯಾಕೆ ಅಭ್ಯರ್ಥಿಗಳನ್ನ ಬಿಟ್ಟಿದ್ದಾರೆ ಅನ್ನೋದೇ ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಸೊ ಈಗ ಆಲ್ರೆಡಿ ನೋಡ್ತಾ ಇದ್ರೆ ಅಥಣಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತ ಅಸಮಾಧಾನ ಸ್ಫೋಟಗೊಂಡಿತ್ತು ಲಕ್ಷ್ಮಣ ಸವದಿ ಅವರದ್ದು ಅಂತ ಈಗ ಆಲ್ರೆಡಿ ಅವರು ಸ್ಪಷ್ಟಪಡಿಸಿದ್ರು. ಯಾವುದೇ ರೀತಿಯಾದಂತ ಅಸಮಾಧಾನ ಇಲ್ಲ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಷ್ಟೇ ನನ್ನ ಮುಂದೆ ಇರುವಂತ ಸವಾಲು ಅಂತ ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಈಗ